ಯಜಮಾನ ನಿಮ್ಮ ಹೆಸರು? ನಮ್ಮ ಹೆಸರು ಚಿನ್ನಪ್ಪ ಸರ್. ಹೌದಾ, ಯಾವ ಗ್ರಾಮ ನಿಮ್ದು? ದೊರಳಿ. ದೊರಳಿನಾ? ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ? ಬೆಂಗಳೂರಿನ 50 ಕಿಲೋಮೀಟರ್ ಆಗುತ್ತೆ. 50 ಕಿಲೋಮೀಟರ್ ಆಗುತ್ತಾ? ಇವ ಎತ್ತುಗಳ ಹೋರಿಗ್ಲ? ಹೋರಿಗಳು. ಹೋರಿಗ್ಲ? ಬೀಜದ ಮೇಲೆ ಇದಾವಾ? ಇಲ್ಲ ಸರ್, ಅಂದ್ರೆ ಎತ್ತುಗಳು. ಇದು ಎತ್ತಿಗೆ ಸಾಕಿರೋದು ನೀವು? ನಾವು ಹಬ್ಬಕ್ಕ ಸರ್, ನಾವು ಸುಮ್ಮನೆ ಶೋಕಿ ಮಾಡಿ ಹಾಕಿದ್ದೀರಿ, ಹಬ್ಬನೂ ಮಾಡ್ಕೊಂತೀರಿ. ಹೌದಾ, ವ್ಯವಸಾಯ ಏನು ಮಾಡ್ತೀರಿ ಇದರಲ್ಲಿ? ಮಾಡ್ತೀರಿ ಸರ್. ಮಂಡಿ ಗಿಂಡಿ ಕಟ್ತೀರಾ? ಕಟ್ತೀರಿ, ವ್ಯವಸಾಯ ಮಾಡ್ತೀರಿ. ಎಲ್ಲೆಲ್ಲಿ ಬಿಟ್ಟಿದ್ರಿ ಹಬ್ಬಕ್ಕೆ? ಹಬ್ಬಕ್ಕಾಗಿ ಎಲ್ಲಿ ಇಲ್ಲಿ ಇನ್ನ ಎಲ್ಲಿ ಬಿಡಿಲ್ಲ, ಈ ಊರಾಗ ಬಿಟ್ಟಿದ್ರು, ದಿನೂರಾಗ ಬಿಟ್ಟಿದ್ರಿ ಸರ್? ಆಲೂರು ದಿನೂರಲ್ಲಿ ಬಿಟ್ಟಿದ್ರಾ? ಬಿಟ್ಟಿದ್ರಿ. ಚೆನ್ನಾಗಿ ಮಾಡ್ತಾವ ಹಬ್ಬ? ಮಾಡ್ತಾರೆ ಸರ್. ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ರಿ ಇದನ್ನ? ನಾವು ನಾಲ್ಕೈದು ವರ್ಷದಿಂದ ಸಾಕ್ತೀರಿ. ಹೌದಾ, ಏನು ಬಿತ್ತು ನಿಮಗೆ ಈ ಜೋಡಿ ಬೆಲೆ? ಜೋಡಿ ತುಂಬ ಜಾಸ್ತಿ ಬಿದ್ದಿದೆ ಸರ್. ಹೌದಾ, ಆ ಕಡೆ ಇರೋದು ಎಷ್ಟು ಬಿತ್ತು? ಆ ಕಡೆ ಇರೋದು 3 ಬಿದ್ದಿದೆ ಸರ್. ಹೌದಾ, ಮೊದಲು ಹಬ್ಬದ ಹಬ್ಬದೆತ್ತೇನೆ ಅದು? ಹಬ್ಬದ ಹಬ್ಬದೆತ್ತೆ. ಯಾರಿಗನ್ನ ಬೇಕು ಅಂದರೆ ಮಾರ್ತೀರಾ ನೀವು? ನಾವು ಮಾರಲ್ಲ ಸರ್. ಮಾರಲ್ಲ ಅದನ್ನಾದ್ರೂ ಕೂಡ. ಹೌದಾ, ಆ ಕಡೆ ಇರೋದು ನೀವು ಮಾರಲ್ಲ ಅಂತ ಹೇಳ್ತಾ ಇದ್ದೀರಾ? ಈ ಕಡೆ ಇರೋದು? ಹೌದು, ಅಣ್ಣ ತಮ್ಮ ಅಂದ್ರ ತರ ನೋಡ್ಕೊಂತ ಇದ್ದೀರಾ? ಕೈ ತಿಂಡಿ ಏನೇನು ಕೊಡ್ತೀರಾ ಇವ್ಗಳಿಗೆ? ಗಾಣಿಂಡಿ, ಕಳೆದ ಹೊಟ್ಟು, ತಿರ್ಗಾ ಅವರೇ ಬೆಳೆ. ಎಷ್ಟೆಷ್ಟು ಕೆಜಿ ಕೊಡ್ತೀರಾ ದಿವಸಕ್ಕೆ? ಒಂದೊಂದು ಕೆಜಿ ಕೊಡ್ತೀರಾ? ಒಂದೊಂದು ಎತ್ತಿಗೆ ಸಂಜೆ ಹೊತ್ತ ಬೆಳಗಿನ ಜಾವನ ಎರಡೊತ್ತು ಕೊಡ್ತೀರಾ? ಅಂದ್ರೆ 2 ಕೆಜಿ ಕೊಡ್ತೀರಾ ಒಂದ್ ಎತ್ತಿಗೆ? ನಿಮ್ಮ ಹತ್ರ ಎಷ್ಟು ಎತ್ತುಗಳಿದೆ ಯಜಮಾನ್ರೆ? ನಮ್ಮ ಹತ್ರ 4 ಅವೆ. 4 ಇದಾವ? ಎಲ್ಲವೂ ಹಬ್ಬಕ್ಕೆ? ಎಲ್ಲ ಹಬ್ಬಕ್ಕೆ. ಮತ್ತೆ ಇಲ್ಲೆಲ್ಲ ಸಂತೆ ಆಗುತ್ತಾ? ದನಗಳ ಸಂತೆ ಆಗತ್ತೆ ಬಾಗಲೂರು. ಬಾಗಲೂರಲ್ಲಿ ಚೆನ್ನಾಗಿ ಸೇರ್ತಾವ ದನಗಳು? ಸೇರ್ತವೆ. ಮತ್ತೆ ಅದು ಬಿಟ್ಟು ಇನ್ನೆಲ್ಲ ಆಗುತ್ತೆ? ಕೆಲಮಂಗಲ. ಅದು ಬಿಟ್ಟು? ಅದು ಬಿಟ್ಟು ಕುಂದಾರ್ಲಹಳ್ಳಿ. ಹೌದಾ, ಎಲ್ಲಿ ಬರುತ್ತೆ ಕುಂದಾರ್ಲಹಳ್ಳಿ? ಕುಂದಾರ್ಲಹಳ್ಳಿ ಕೃಷ್ಣಗಿರಿಕ್ಕೆ 5 ಕಿಲೋಮೀಟರ್ ಮೇಲೆ ಬರುತ್ತೆ. ಹೌದಾ, ಚೆನ್ನಾಗಿ ನಡೆಯೋದು ಯಾವುದು? ಕುಂದಾರ್ಲಹಳ್ಳಿ ಚೆನ್ನಾಗಿ ನಡೀತದೆ. ಕುಂದಾರ್ಲಹಳ್ಳಿ ಚೆನ್ನಾಗಿ ನಡೆಯುತ್ತೆ. ಎಷ್ಟು ದಿನಗಳು ಸೇರ್ತವೆ, ಯಾವತ್ತು ನಡೆಯುತ್ತೆ ಅದು? ಅದು ಶುಕ್ರವಾರ. ಶುಕ್ರವಾರ ಪ್ರತಿ ಶುಕ್ರವಾರ ಸೇರುತ್ತಾ? ಸೇರುತ್ತೆ. ಸರಿ ಸರಿ ಯಜಮಾನ್ರೆ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಸರಿ ಸರಿ ಸರಿ.